ಸರ್, ಇನ್ನು ಏನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ನಮ್ಮ ಕಾರ್ಯಕರ್ತರು, ಮುಖಂಡರುಗಳು, ಮಾಲೂರು ತಾಲೂಕು ಜನ ಎಲ್ಲರೂ ಏನು ನಿರ್ಧಾರ ತಗೊಂತಾರೋ ಅದ್ರ ಮುಂದೆ ನಾವು ನಿರ್ಧಾರ ತಗೊಳ್ಳೋಂತ ಕೆಲಸ ಮಾಡ್ತೀವಿ. ಪಕ್ಷದಲ್ಲೇ ಸ್ವಾಭಿಮಾನಿಯಾಗಿ ಇಲ್ಲ, ಈಗ ನಾವು ಇಂಡಿಪೆಂಡೆಂಟ್ ಆಗಿ ಸ್ವಾಭಿಮಾನದಿಂದ ನಿಂತಿದ್ದೀವಿ. ಅದೇ ರೀತಿ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದೆ ಏನು ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ, ಏನು ಎಂಥವ್ರು ಕೊಡ್ತಾರೆ, ಒಳ್ಳೆ ಉತ್ತಮವಾದಂಥವ್ರು ಕೊಡ್ತಾರಾ ಅಥವಾ ಯಾರು ಕೊಡ್ತಾರೆ ಅಂತ ನೋಡಿ ತೀರ್ಮಾನ ಮಾಡ್ಬೇಕಂತ ಇದೀವಿ. ನಿಮ್ಮನ್ನ ಸಂಪರ್ಕ ಮಾಡಿದ್ರೆ, ಯಾಕಂದ್ರೆ ಮೂರು ಪಕ್ಷದಿಂದ ಅಂತರ ಇದೆ, ಪಕ್ಷದವರು ಸಂಪರ್ಕ ಮಾಡ್ತಾರೆ, ಎಲ್ಲ ಪಕ್ಷದವರು ನಮಗೆ ಸಹಾಯ ಮಾಡಿ ನಮ್ಮ ಜೊತೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ನಿಮ್ಮ ಕಷ್ಟ ಸುಖಕ್ಕೆ ನಾವು ಮಾಲೂರು ತಾಲೂಕು ಜನಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ತಿಳಿಸಂತದ್ದು ಮಾಡ್ತಾರೆ. ನಾವು ಇದು ಸದ್ಯಕ್ಕೆ ಏನು ನಿರ್ಣಯ ತಗೊಳಕ್ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಉಳ್ಕೊಂಡ್ರೆ. ಅವಾಗ ಯೋಚನೆ ಮಾಡೋಣ, ಈಗಿರೋರಿಗೆ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಯಾರು ಕೊಡ್ತಾರೆ, ಏನು ಕ್ಯಾಂಡಿಡೇಟ್ ಯಾರು ಅಂತ ಮೊದಲು ನಿರ್ಧಾರ ಆಗಲಿ, ನಿರ್ಧಾರ ಆದ್ಮೇಲೆ ತೀರ್ಮಾನ ಮಾಡೋಣ. ಈಗಾಗಲೇ ನೀವು ಭೇಟಿ ಮಾಡಿದ್ರೆ ರಾಜ್ಯಾಧ್ಯಕ್ಷರು ಆದ್ಮೇಲೆ ಭೇಟಿ ಮಾಡಿಲ್ಲ, ಅವ್ರು ಉದ್ಯೋಗಕ್ಕೆ ಭೇಟಿ ಮಾಡಿದ್ರು. ವೈಯಕ್ತಿಕವಾಗಿ ನಮ್ಗೆ ರಾಜ್ಯಾಧ್ಯಕ್ಷ ಆದ್ಮೇಲೆ ಉದ್ಯೋಗ ಇಲ್ಲ ಇಲ್ಲ ಇಲ್ಲ, ರಾಜ್ಯಾಧ್ಯಕ್ಷರ ಆದ ಮುಂಚೆ ಹುಟ್ಟು ಹಬ್ಬ ಆಗಿದ್ದು ಅವಾಗ ಭೇಟಿ ಮಾಡಿದ್ರು. ರಾಜ್ಯಾಧ್ಯಕ್ಷ ಆದ್ಮೇಲೆ ಭೇಟಿ ಮಾಡಿಲ್ಲ. ಅವಾಗೇನು ಪ್ರಸಾದ ಸಹಜವಾಗಿ ಪ್ರತಿ ವರ್ಷದಂತೆ ಹುಟ್ಟುಹಬ್ಬಕ್ಕೆ ವಿಶ್ ಮಾಡ್ತೀವಿ, ಹಾಗಾಗಿ ವಿಶ್ ಮಾಡಿದ್ವಿ. ಯಾರ ಕಡೆ ಇದೆ ಸರ್ ಕ್ಯಾಂಡಿಡೇಟ್, ಯಾರು ಏನು ಅಂತ ನೋಡಿ ತೀರ್ಮಾನ ಮಾಡ್ತೀವಿ ನಾವು. ನಿಮ್ಮ ಪ್ರಕಾರ ಯಾರಿದ್ದಾರೆ ಕ್ಯಾಂಡಿಡೇಟ್? ಯಾರು ಇಲ್ಲ, ಯಾರು ಅಂತ ನೋಡ್ಬೇಕಲ್ಲ. ಯಾವ ಇವೆಲ್ಲ ನ್ಯಾಷನಲ್ ಪಕ್ಷಗಳು, ಯಾರು ಟಿಕೆಟ್ ಕೊಡ್ತಾರೆ ಏನಂತ ಕನ್ಸಲ್ಲಿ ಕೂಡ ಕಾಣೋಕ್ಕಾಗಲ್ಲ, ಯಾಕಂದ್ರೆ ಇಷ್ಟೆಲ್ಲ ಎಲ್ರಿಗೂ ಅನುಭವಗಳಾಗಿದೆ. ಹಾಗಾಗಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಏನು ಅಂತ ನೋಡೋಣ. ನೋಡಿ ಇನ್ನೇನು ಒಂದು ತಿಂಗಳು 15 ದಿವಸ, ಒಂದು ತಿಂಗಳಲ್ಲಿ ಇವೆಲ್ಲ ಕ್ಲಾರಿಟಿ ಬರುತ್ತೆ, ಬಂದಮೇಲೆ ತೀರ್ಮಾನ ಮಾಡೋಣ ಅನ್ನೋದು ನಮ್ಮ ಎಲ್ಲರ ಅಭಿಪ್ರಾಯ. ಸರಿ, ಈಗ ಹೈಕಮಾಂಡ್ ಬಹುತೇಕ ಸಂದರ್ಭಪಡಿಸ್ತಾ ಇದ್ದಾರೆ, ಅವ್ರನ್ನೆಲ್ಲ ಸಮಾಧಾನ ಪಡಿಸ್ಕೊಂತ ಕೆಲಸ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುತ್ತೆ ಸರ್? ಇಲ್ಲ, ಯಾಕಂತ ಹೇಳಿದ್ರೆ ಇವರು ಗವರ್ಮೆಂಟ್ ಇದು ಮಾಡಿದ್ದಾರೆ, ಅವರೆಲ್ಲ ಶಾಸಕರು ಮಂತ್ರಿಗಳಾಗಿರೋಂಥವ್ರು, ಹಾಗಾಗಿ ಅವ್ರನ್ನೆಲ್ಲ ಭೇಟಿ ಮಾಡಿರ್ತಾರೆ. ನಾವು ಒಬ್ಬ ಕಾರ್ಯಕರ್ತರು, ಹಾಗಾಗಿ ನಮ್ಮನ್ನು ಯಾರು ಭೇಟಿ ಮಾಡಿಲ್ಲ, ನಮ್ಗೆ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಥ್ಯಾಂಕ್ ಯು ಸರ್.